ಇಡಿ ಅಧಿಕಾರಿಗಳಿಂದ ಬಿ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆ ಇದೆ. ನಿಗಮದಲ್ಲಿ ನಡೆದಂತಹ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೆಲಂಗಾಣದ ಫಸ್ಟ್ ಫಿನಾನ್ಸ್ ಸೊಸೈಟಿಗೆ ಹಣ ವರ್ಗಾವಣೆ, ನಕಲಿ ಖಾತೆಗಳನ್ನು ತೆರೆದು ಹಣ ವರ್ಗಾವಣೆ ಮಾಡಲಾಗಿದೆ. ನಾಗೇಂದ್ರ ಫಸ್ಟ್ ಫೈನಾನ್ಸ್ ನಿಂದ 200 ಖಾತೆಗಳಿಗೆ ಹಣ ವರ್ಗ, 200 ಖಾತೆಗಳಿಗೆ ರೀ, ಪ್ರತಿ ಖಾತೆಗೂ 10-20 lakh ರೂಪಾಯಿ ವರ್ಗಾವಣೆ ಆಗಿದೆ. ನಾನು ನಿನ್ನೆ ಇದೇ ಪ್ರಶ್ನೆ ಕೇಳಿದೆ. ನಾನು ನಾಗೇಂದ್ರ ಅವರು ಭಾಳ ದೊಡ್ಡ ಪರಮ ಸಾಚಾ ನಾನು ಅನ್ನೋ ಲೆವೆಲ್ಗೆ ಪೋಸ್ ಕೊಡ್ತಿರಲ್ರಿ. ಸನ್ಮಾನಿತರೇ, ಮಾನ್ಯ ಮಾಜಿ ಸಚಿವರೇ ಮತ್ತು ಪ್ರಸ್ತುತ ಹಾಲಿ ಶಾಸಕರೇ, ನಿಮ್ಗೇನು ದುಡ್ಡೋಗಿದ್ದು ಗೊತ್ತಾಗ್ಲಿಲ್ವಾ ನಿಮ್ಮ ಮಂಡಲ್ ಬರುವಂಥ ಇಲಾಖೆಯಿಂದ? ನೆನ್ನೆ ನಾನು ಕೇಳಿದ ಪ್ರಶ್ನೆ, ಓ ನಿಮ್ಮ ಆಪ್ತ ನೆಕ್ಕಂಟಿ ನಾಗರಾಜ ಅವನ ಮೂಲಕ ಇದೆಲ್ಲ ಮಾಡಿಸಿದ್ದ, ನೀವು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದರೆ ನೀವು ಯಾಕೆ ಅದಾದಮೇಲೂ ಗಮನಕ್ಕೆ ಬಂದಮೇಲೂ ಪ್ರಶ್ನೆ ಮಾಡಿಲ್ಲ? ಅಕ್ರಮ ಹಣ ವರ್ಗಾವಣೆ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ನಾಗೇಂದ್ರ? ನಿಮ್ಮ ಗಮನಕ್ಕೆ ಬಾರದೆ ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ ರೇ ನಾಗೇಂದ್ರ. ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕಾಗದೆ ನಾಗೇಂದ್ರ ವಿಲವಿಲ ಪರಪರ ಚಟಪಟ ಚಿಟಪಟ. ಗೊತ್ತಾಯ್ತಾ? ನಾನು ಅದನ್ನೇ ಕೇಳೋದು ನಾಗೇಂದ್ರಗೆ. ಹಲೋ ನಾಗೇಂದ್ರ, ಮಾನ್ಯ ಶಾಸಕ ನಾಗೇಂದ್ರ ಅವರೇ, ಸನ್ಮಾನ್ಯ ಹಿರಿಯರೇ, ದೊಡ್ಡವರೇ, ಬಲ್ಲವರೇ, ತಿಳಿದವರೇ, ತಮ್ಮ ಇಲಾಖೆ ಅಡಿಯಲ್ಲಿ ಬರುವ ತಮಗೆ ಅಂತ ಸುಪರ್ದಿ ವಹಿಸಿಕೊಟ್ಟಿರುವ, ನಿನ್ನೆ ರಾತ್ರಿ 9 ಗಂಟೆಗೆ ನಾನು ಇದೇ ಪ್ರಶ್ನೆ ಕೇಳಿದೆ. ನೀವು ಒಂದು ಕಂಪ್ನೀಲಿ ಇರ್ತೀರಿ, ಒಂದು 50 ಜನಕ್ಕೆ ನೀವು MD ಆಗಿರ್ತೀರಿ ಅಂತ ಅಂದ್ಕೊಳ್ಳಿ, ಅಥವಾ ನೀವು ಒಂದು 50 ಜನರನ್ನು ನಿಗಾವಣೆ ಮಾಡ್ತಿರ್ತೀರಿ ಅಂದ್ಕೊಳ್ಳಿ. ನಿಮ್ಗೆ 10 ರೂಪಾಯಿ ಬಗ್ಗೆ ಮಾಹಿತಿ ಇರಬೇಕು, 10 ರೂಪಾಯಿ ಮಾಹಿತಿ ಇರಬೇಕು. ಇಲ್ವೇನ್ರಯ್ಯ ನಿಮಗೆ ಮಾಹಿತಿ ಇಲ್ವೇನ್ರೋ? ಆ ಪದ್ಮನಾಭನಿಗೂ ಇಲ್ವಾ? ಆ ಪರಶುರಾಮ ಲೆಕ್ಕನೆಲ್ಲ ಪರಿಶೋಧನೆ ಮಾಡ್ತಾ ಇದ್ನಲ್ಲ ಅವನು, ಅವನು ಯಾವನ ಲೆಕ್ಕ ಪರಿಶೋಧಕ ಅಂತೆ. ಅವನು ಏನು ಶೋಧ ಮಾಡ್ಕೊಂಡು ಕೂತಿದ್ನೋ, ಎಲ್ಲಿ ದುಡ್ಡು ನುಂಗಬೇಕು ಅಂತ ಶೋಧ ಮಾಡ್ಕೊಂಡು ಕೂತಿದ್ದ ಅವನು. ಆಮೇಲೆ ಇನ್ನೊಬ್ಬನೇ ಅವನು, ಅವನು ಪಂಪಣ್ಣ ಅಂತೆ, ಅವನು ಪಂಪಣ್ಣಲ್ಲ, ಅವನು ಗಾಂಪಣ್ಣ. ಅವನು ಈ ದೊದ್ದಲ್ಲು ಅಧ್ಯಕ್ಷು, ಏ ನಾಟಕದ ಸುರಿಮಳೆ ಕಣ್ರಿ, ನಾಟಕ ರೇ ಇವ್ರದ್ದೆಲ್ಲನೂ. ನಂಬೇಡ್ರಿ ಇವ್ರು ಯಾರನ್ನೂ, ನಾಟಕ ಮಾಡ್ತಾರ್ರಿ ಇವರೆಲ್ಲ. ಏ ನನಗೇನು ಗೊತ್ತಿಲ್ಲ ಸರ್, ಪಂಪಣ್ಣ 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 ಅಂತ ಅವನಂತ ಒಬ್ಬ ಮನುಷ್ಯ. ಇಡಿ ಅಧಿಕಾರಿಗಳಿಂದ ಬಿ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆ ಇದೆ. ನಿಗಮದಲ್ಲಿ ನಡೆದಂಥ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೆಲಂಗಾಣದ ಫಸ್ಟ್ ಫಿನಾನ್ಸ್ ಸೊಸೈಟಿಗೆ ಹಣ ವರ್ಗಾವಣೆ, ನಕಲಿ ಖಾತೆಗಳನ್ನು ತೆರೆದು ಹಣ ವರ್ಗಾವಣೆ ಮಾಡಲಾಗಿದೆ. ನಾಗೇಂದ್ರ ಫಸ್ಟ್ ಫೈನಾನ್ಸ್ ನಿಂದ 200 ಖಾತೆಗಳಿಗೆ ಹಣ ವರ್ಗ, 200 ಖಾತೆಗಳಿಗೆ ರೀ, ಪ್ರತಿ ಖಾತೆಗೂ 10-20 lakh ರೂಪಾಯಿ ವರ್ಗಾವಣೆ ಆಗಿದೆ. ನಾನು ನಿನ್ನೆ ಇದೇ ಪ್ರಶ್ನೆ ಕೇಳಿದೆ. ನಾನು ನಾಗೇಂದ್ರ ಅವರು ಭಾಳ ದೊಡ್ಡ ಪರಮ ಸಾಚಾ ನಾನು ಅನ್ನೋ ಲೆವೆಲ್ಗೆ ಪೋಸ್ ಕೊಡ್ತಿರಲ್ರಿ. ಸನ್ಮಾನಿತರೇ, ಮಾನ್ಯ ಮಾಜಿ ಸಚಿವರೇ ಮತ್ತು ಪ್ರಸ್ತುತ ಹಾಲಿ ಶಾಸಕರೇ, ನಿಮ್ಗೇನು ದುಡ್ಡೋಗಿದ್ದು ಗೊತ್ತಾಗ್ಲಿಲ್ವಾ ನಿಮ್ಮ ಮಂಡಲ್ ಬರುವಂಥ ಇಲಾಖೆಯಿಂದ? ನೆನ್ನೆ ನಾನು ಕೇಳಿದ ಪ್ರಶ್ನೆ, ಓ ನಿಮ್ಮ ಆಪ್ತ ನೆಕ್ಕಂಟಿ ನಾಗರಾಜ ಅವನ ಮೂಲಕ ಇದೆಲ್ಲ ಮಾಡಿಸಿದ್ದ, ನೀವು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದರೆ ನೀವು ಯಾಕೆ ಅದಾದಮೇಲೂ ಗಮನಕ್ಕೆ ಬಂದಮೇಲೂ ಪ್ರಶ್ನೆ ಮಾಡಿಲ್ಲ? ಅಕ್ರಮ ಹಣ ವರ್ಗಾವಣೆ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ನಾಗೇಂದ್ರ? ನಿಮ್ಮ ಗಮನಕ್ಕೆ ಬಾರದೆ ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ ರೇ ನಾಗೇಂದ್ರ. ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕಾಗದೆ ನಾಗೇಂದ್ರ ವಿಲವಿಲ ಪರಪರ ಚಟಪಟ ಚಿಟಪಟ. ಗೊತ್ತಾಯ್ತಾ? ನಾನು ಅದನ್ನೇ ಕೇಳೋದು ನಾಗೇಂದ್ರಗೆ. ಹಲೋ ನಾಗೇಂದ್ರ, ಮಾನ್ಯ ಶಾಸಕ ನಾಗೇಂದ್ರ ಅವರೇ, ಸನ್ಮಾನ್ಯ ಹಿರಿಯರೇ, ದೊಡ್ಡವರೇ, ಬಲ್ಲವರೇ, ತಿಳಿದವರೇ, ತಮ್ಮ ಇಲಾಖೆ ಅಡಿಯಲ್ಲಿ ಬರುವ
ತಮಗೆ ಅಂತ ಸುಪರ್ದಿ ವಹಿಸ್ಕೊಟ್ಟಿರುವ. ನಿನ್ನೆ ರಾತ್ರಿ 9 ಗಂಟೆಗೆ ನಾನು ಇದೇ ಪ್ರಶ್ನೆ ಕೇಳಿದೆ. ನೀವು ಒಂದು ಕಂಪ್ನಿಲಿ ಇರ್ತೀರಿ, ಒಂದು 50 ಜನಕ್ಕೆ ನೀವು MD ಆಗಿರ್ತೀರಿ ಅಂತ ಅಂದ್ಕೊಳ್ಳಿ, ಅಥವಾ ನೀವು ಒಂದು 50 ಜನರನ್ನು ನಿಗಾವಣೆ ಮಾಡ್ತಿರ್ತೀರಿ ಅಂದ್ಕೊಳ್ಳಿ. ನಿಮ್ಗೆ 10 ರೂಪಾಯಿ ಬಗ್ಗೆ ಮಾಹಿತಿ ಇರಬೇಕು, 10 ರೂಪಾಯಿ ಮಾಹಿತಿ ಇರಬೇಕು. ಇಲ್ವೇನ್ರಾಯ ನಿಮಗೆ ಮಾಹಿತಿ ಇಲ್ವೇನ್ರೋ? ಆ ಪದ್ಮನಾಭನಿಗೂ ಇಲ್ವಾ? ಆ ಪರಶುರಾಮ ಲೆಕ್ಕನೆಲ್ಲ ಪರಿಶೋಧನೆ ಮಾಡ್ತಾ ಇದ್ನಲ್ಲ ಅವನು, ಅವನು ಯಾವನ ಲೆಕ್ಕ ಪರಿಶೋಧಕ ಅಂತೆ. ಅವನು ಏನು ಶೋಧ ಮಾಡ್ಕೊಂಕೋತಿದ್ನೋ, ಎಲ್ಲಿ ದುಡ್ಡು ನುಂಗಬೇಕು ಅಂತ ಶೋಧ ಮಾಡ್ಕೊಂಕೋತಿದ್ದ ಅವನು. ಆಮೇಲೆ ಇನ್ನೊಬ್ಬನ ಅವನು ಪಂಪಣ್ಣ ಅಂತೆ, ಅವನು ಪಂಪಣ್ಣಲ್ಲ, ಅವನು ಗಾಂಪಣ್ಣ. ಅವನು ಈ ದೊದ್ದಲ್ಲು ಅಧ್ಯಕ್ಷು, ಏ ನಾಟಕದ ಸುರಿಮಳೆ ಕಣ್ರಿ, ನಾಟಕ ರೇ ಇವ್ರದ್ದೆಲ್ಲನೂ. ನಂಬೇಡ್ರಿ ಇವ್ರು ಯಾರನ್ನೂ, ನಾಟಕ ಮಾಡ್ತಾರ್ರಿ ಇವರೆಲ್ಲ. ಏ ನನಗೇನು ಗೊತ್ತಿಲ್ಲ ಸರ್, ಪಂಪಣ್ಣ 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 ಅಂತ ಅವನಂತ ಒಬ್ಬ ಮನುಷ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.